ಏನಣ್ಣ ಇದು ಅಂಗಡಿ ಬಾಗ್ಲಿ ಈಗ ತಾನೇ ಓಪನ್ ಮಾಡಿದೀನಿ, ಅಷ್ಟಲ್ಲೇ ಕೋಳಿ ಕುಯ್ದು ಬಿಟ್ಟಲ್ಲಣ್ಣ. ದೇವರು ಬರಬೇಕು ಅಂದ್ರೆ ನೆಡುಮುಡಿ ಹಾಕ್ಬೇಕು, ಮಾರಿನ ಹೊಲ್ಸ್ಕೋಬೇಕು ಅಂದ್ರೆ ಬಲಿ ಕೊಡ್ಬೇಕು, ದಾಸ ಎಂಟ್ರಿ ಕೊಡ್ಬೇಕು ಅಂದ್ರೆ ಈ ಅಣ್ಣ ಕೋಳಿ ಕುಯ್ಬೇಕು. ಮಚ್ಚಿ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂತಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡ್ಬೇಕು. ಏನ್ ಬಿಡ್ಬೇಕು? ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡ್ಬೇಕು. ತಾಯಿ ಆಗ್ದಿರೋ ಹೆಣ್ಗು, ವರ್ಮಾನ ತರದಿರೋ ಗಂಡ್ಗು, ಮಚ್ಚ ಬಿಟ್ರ ಹುಡಿಗೂ ಈ ಸಮಾಜ ಬೆಲೆ ಕೊಡಲ್ಲ. ನೀನು ನೀನು ಮಚ್ಚನೇ ಬಿಟ್ಬಿಟ್ಟು ಬಂದಿದ್ಯಾ? ಈ ಸಿನಿಮಾ ಹೆಂಗ್ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ, ಕತೆ ಮಾಡಿದ್ವಿ, ಪ್ರೊಡ್ಯೂಸರ್ ಹುಡುಕ್ತಾ ಇದ್ವಿ, ಪ್ರೊಡ್ಯೂಸರ್ ಸುಮಾರು ಇದ ಸಿಕ್ಕಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಮಾಡೋಕ್ಕೆ. ನಾನು ಕ್ಯಾಮ್ರಾ ವರ್ಕ್ ಮಾಡ್ಬೋದು, ಪಿ ಎನ್ ಸತ್ಯ ಡೈಲಾಗ್ ಬರಿಬೋದು, ಡೈರೆಕ್ಷನ್ ಮಾಡ್ಬೋದು, ಯಾರ ತಗೋ ದುಡ್ಡಿಲ್ಲ. ನಾನು ಒಂದು ಸತಿ ನಂದಿನಿಗೆ ಊಟಕ್ಕೆ ಹೋಗಿದ್ದೆ. ಊಟಕ್ಕೆ ಹೋದಾಗ ನಮ್ಮ ಏರಿಯಾ ಹುಡುಗ ಒಬ್ಬ ಪುಂಗ ಅಂತ ಸಿನಿಮಾನಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ, ಅವನೇನು ಮಾಡ್ದ ನನಗೆ ಇವ್ರ ಟೀಮ್ನ ಪರಿಚಯ ಮಾಡಿಕೊಟ್ಟ. ಅವ್ನು ಪರಿಚಯ ಮಾಡಿಕೊಟ್ಟಾಗ ನನಗೇನು ಗೊತ್ತಾ, ಹೇಳಿದ್ವಿ ಸರಿ ಪಿಕ್ಚರ್ ಮಾಡೋಣ, ತುಂಬ ಲೋ ಬಜೆಟ್ಟು, ಹೊಸೂರಾಕಿ ಮಾಡೋಣ, ಹಂಗೆ ಹಿಂಗೆ ಅಂತೆಲ್ಲ ರೆಡಿ ಮಾಡು ಕೇಳೋರು, ಸ್ವಲ್ಪ ಕತೆಗೆ ಇಂಟ್ರೆಸ್ಟ್ ಬಂತು. ಫಸ್ಟ್ ಅವ್ರು ಹೇಳಿದ ಸಿನಿಮಾ ಬಡ್ಜೆಟ್ಟು ಅದು ಬೇರೆ, ಅದು ಈಗಲೂ ನನ್ನ ಹತ್ರ ಅವ್ರು ಬರೆದುಕೊಟ್ಟಿರೋ ನನ್ನ ಹತ್ರ ಐತೆ, ಅದು 20-20 ಚಿಲ್ಲರೆ ಅಂತ ಇದು ಮಾಡಿದ್ರು. ಈ ಸಿನಿಮಾ ಮಾಡಬೇಕಾದಾಗ ನಮಗೇ ಇನ್ನು ಚೆನ್ನಾಗಿ ಮಾಡೋಣ, ಆ ರೀತಿ ಮಾಡೋಣ, ಈ ರೀತಿ ಮಾಡೋಣ, ಮೋಸ್ಟ್ಲಿ ನಾನು ತಿಳಿದಾಗ 40 ಚಿಲ್ಲರೆ ನನ್ನ ಸಿನಿಮಾ ಮುಗಿತು, ಬೇರೆ ಖರ್ಚೆಲ್ಲ ಸೇರಿದ್ರೆ 50 ಇರಬೇಕು ಬಡ್ಜೆಟ್. ಸರಿ, ರಾಮಮೂರ್ತಿ ಸಿನಿಮಾ ಮಾಡಬೇಕು ಅಂತೇಳಿ ಮಾಡ್ತಿದ್ದ, ಜೊತೆಲ್ಲೇ ಇರ್ತಿದ್ದಲ್ಲ, ಆವಾಗ ಕೇಳಿದೆ, ಕೇಳಿ ಆಯಿತು ಹೆಂಗೆ ಮಾಡೋಣ ಅಂತಂದರು. ಸರಿ, ಇಬ್ಬರು ಸೇರಿ ಮಾಡೋಣ ಅಂತ ತೀರ್ಮಾನ ಮಾಡಿಕೊಂಡು ಅವ್ರು ಮೆಜೆಸ್ಟಿಕ್ ಕತೆನ ಸತ್ಯವ್ರ ಕಡೆಯಿಂದ ಹೇಳ್ಸಿದ್ರು. ಸರಿ, ಓಕೆ ಅಂತೇಳಿ ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ಅದಾದಮೇಲೆ ಕೂತು ಸುಮಾರು ಒಂದೂವರೆ ತಿಂಗಳು ಡಿಸ್ಕಷನ್ ಮಾಡಿದ್ವಿ, ನಾನು ಪಿ ಎನ್ ಸತ್ಯವರು, ಸಬ್ಜೆಕ್ಟ್ ಡಿಸ್ಕಷನ್ ನಡೀತಿತ್ತು. ಪೂರ್ತಿ ಡಿಸ್ಕಷನ್ ಆದಮೇಲೆ ಒಂದಷ್ಟು ಸಂಭಾಷಣೆ ಅವರೇ ಬರೆಯೋಕ್ಕೆ ಶುರು ಮಾಡಿದ್ರು. ಸತ್ಯ ಅವರು ಒಂದು ಮಾತು ಕೊಟ್ಟಿರ್ತಾರೆ ಪಿ ಎನ್ ಸತ್ಯವರು, ಸರಿ ಅಥವಾ ನಾನು ನೆಕ್ಸ್ಟ್ ಒಂದು ಸಿನಿಮಾ ಮಾಡಿದ್ರೆ ನೀನೇ ಎಡಿಟ್ರು ಅಂತ. ಅವಾಗಿನ್ನೂ ಅವರು ಪ್ಲ್ಯಾನಿಂಗ್ ನಡೀತಾ ಇತ್ತು. ಆಗ ಒಂದು ಕಾಲ್ ಮಾಡಿದ್ರು ನನಗೆ, ವೆಸ್ಟ್ ಆಫ್ ಕಾರ್ಡ್ ರೋಡು ಪ್ರಜ್ವಲ್ ಹೋಟೆಲ್ ಇದೆ ಅಲ್ಲಿ ಬನ್ನಿ ಅಂತ ಅಂದರು. 207 ರೂಮ್ ನಂಬರು ಅಂತ ಹೋದೆ. ಪ್ರೊಡ್ಯೂಸರು ಇದ್ದರು, ಅಣಜಿ ನಾಗರಾಜ್ ಸರ್ ಇದ್ದರು, ಪರಿಚಯ ಮಾಡಿಸ್ಕೊಟ್ರು ಡೈರೆಕ್ಟ್ರು ಸರ್, ಅಸು ಇವರೇ ಅಸು ಕ್ಯಾಮ್ರಾಮ್ಯಾನು ಈ ಥರ, ಇವ್ರು ಪ್ರೊಡ್ಯೂಸರು ರಾಮಮೂರ್ತಿ ಸರ್, ಹೀಗೆ ಹೀಗೆ ಅಂತ. ಈ ಥರ ಹಿಂಗೆ ಹಿಂಗೆ ಸಿನಿಮಾ, ಹಿಂಗೆ ಸಿನಿಮಾ ಹೆಸರು ಮೆಜೆಸ್ಟಿಕ್. ಮೈಸೂರು ಜನ್ಮ ಜೋಡಿ ಶೂಟಿಂಗ್ ಇತ್ತು ಆ ಟೈಮಲ್ಲಿ. ದರ್ಶನ್ ಸರ್ ಎಂಟ್ರಿ ಆದರು, ಏನಂದರೆ ಆ್ಯಸ್ ಎ ಗೌರಿಶಂಕರ್ ಅಸ್ಟೆಂಟಾಗಿ ಸಿನಿಮಾ ಬಂದರು. 55 ದಿನ ಪ್ರೋಗ್ರಾಮ್ ಇತ್ತು ಆ ಪಿಕ್ಚರ್, 48 ಡೇಸ್ ಮುಗಿದಾಯಿತು, 150 ರೂಪಾಯಿ ಬಾಟ ಕೊಡ್ತಿತ್ತು. ಲಾಸ್ಟ್ ಇನ್ನೇನು ಶೆಡ್ಯೂಲ್ ಮುಗೀತು, ಪಿಕ್ಚರ್ ಮುಗೀತು ಅಂದಾಗ ತುಂಬ ಬೇಜಾರಾದರು. 55 ಡೇಸ್ ಹೇಳಿದರು, ದಿನ 90 ರೂಪಾಯಿ ಬರ್ತಿತ್ತು, ಮುಂದೆ ಏನು ಮಾಡೋದು ಅಂತ ಹೇಳಿದ್ರು. ನಾನು ಈ ಕತೆ ಇನ್ವಾಲ್ ಆಗಿದ್ರಿಂದ, ಸಬ್ಜೆಕ್ಟಿಗೆ ಇನ್ವಾಲ್ ಆಗಿದ್ರಿಂದ ನನಗೆ ಹೈಟು ಗೀಟು ಪರ್ಸ್ನಾಲಿಟಿಗೆ ದರ್ಶನ್ ಚೆನ್ನಾಗಿರ್ತಾರೆ ಅಂತ ಪಿ ಎನ್ ಸತ್ಯಕ್ಕೆ ಹೇಳಿ, ಸತ್ಯ ಒಂದು ಸೀರಿಯಲ್ ಮಾಡ್ತಾರೆ ದರ್ಶನ್ ನೋಡು, ಈ ಪಿಕ್ಚರ್ಗೆ ಯೂಸ್ ಆಗುತ್ತೆ. ಆವಾಗ ಅಣಜಿ ಒಂದಿನ ಬಂದು, ಇಲ್ಲ ಈ ಥರ ನಾನೊಂದು ಯಾವುದೋ ಒಂದು ಪ್ರಸಾದ್ ಲ್ಯಾಬಲ್ಲಿ ಹರಿಶ್ಚಂದ್ರ ಅಂತ ಒಂದು ಸಿನಿಮಾ ನೋಡಿದೆ, ಅದರಲ್ಲೊಬ್ಬ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡಿ ಮಾಡಿ ಆಯ್ತು ಕರ್ಸಪ್ಪ. ಅಣಜಿದು ಒಂದು ಫೋನ್ ಬಂತು ನನಗೆ, ಮಚ್ಚ ಎಲ್ಲಿದೆಯಾ ಮಚ್ಚ ಅನ್ಕೊಂಡು, ಇದರಲ್ಲಿ ಸೀರಿಯಲ್ ಶೂಟಿಂಗ್ ನಡೀತಾರಪ್ಪ, ಇಲ್ಲ ಇದೆ, ಇದೊಂದು ಕೆಲಸ ಮಾಡು ಅರ್ಜೆಂಟು, ನಾನಿಲ್ಲ ನೀನು ಮಧ್ಯಾಹ್ನ ಬ್ರೇಕಲ್ಲಿ ಪ್ರಕೃತಿ ಲಾಡ್ಜಿಗೆ ಹೋಗ್ಬಿಟ್ಟು ಬಂದ್ಬಿಡು, ಏಯ್ ನನಗೆ ಬೆಂಗಳೂರು ವಸ್ತು ಕಣೋ ಗೊತ್ತಿಲ್ಲ, ಸರಿ ಬಿಡು ಹೆಂಗೋ ಹುಡ್ಕೊಂಡು ಹೋಗ್ತೀನಿ ಅಂತಂದ್ಬಿಟ್ಟು. ಬ್ರೇಕ್ ಟೈಮಲ್ಲಿ ಏನಾಯಿತು, ಹೆಂಗೆ ಹೋಗೋದು ಗಾಡಿ ಬೇರೆ ಇಲ್ವಲ್ಲ, ಆವಾಗ ನಾನು ಐ ಥಿಂಕ್ ಸಮರ ಇರಬೇಕು, ಗಣಿ ಹತ್ರ ಒಂದು ರೆಡ್ ಕಲರ್ ಸಮರ ಇತ್ತು, ಸೊ ಹಿಂಗೆ ಹಿಂಗಿದೆ ಕಣ ಹಿಂಗೆ, ಏ ನನ್ನ ಗಾಡಿ ಎತ್ಕೊಂಡು ಹೋಗೋ ಅಂತ, ಸರಿ ಕೊಡಿ ನಿನ್ನ ಗಾಡಿ ಅಂತಂದ್ಬಿಟ್ಟು ಅವ್ನ ಗಾಡೀಲಿ ಹುಡ್ಕೊಂಡು ಹೆಂಗೋ ಹೋಗಿ ಹೋದರೆ ಪಿ ಎನ್ ಸತ್ಯ ಅವ್ರು ಇದರಲ್ಲಿ. ಹೋದೆ ಮಾತಾಡಿದೆ, ಹಿಂಗೆ ಅಣಜಿ ಕಳಿಸಿದ್ದು ಸರ್ ಹಂಗೆ ಹಿಂಗೆ, ಹೌದಾ ಓಕೆ ಓಕೆ ದರ್ಶನ್ ಹಿಂಗೆ ನಡೀತಾ ಇದೆ, ಸೊ ನಾನೇನು ಹೇಳೋಕ್ಕಾಗಲ್ಲ, ಪ್ರೊಡ್ಯೂಸರ್ ಸಾಯಂಕಾಲ ಬರ್ತಾರೆ, ನೀವೇನಾದ್ರು ಸಾಯಂಕಾಲ ಬರೋಕ್ಕಾಗುತ್ತೆ, ಏ ಬರ್ತೀನಿ ಸರ್ ನಮ್ಮದು 6 ಗಂಟೆಗೆಲ್ಲ ಮುಗಿದೋಗ್ತು ಮುಗಿಸ್ಕೊಂಬರ್ತೀನಿ. ಪ್ರಜು ಹೋಟ್ಲಿಗೆ ಕರ್ಕೊಂಬಂದ ನೋಡಿದ ತಕ್ಷಣ ನಮಗೂ ಖುಷಿ ಆಯಿತು, ಇಟ್ಟು ಮತ್ತು ಅವಾಗ ಗೊತ್ತಾಯಿತು ತುಗುದೀಪ ಶ್ರೀನಿವಾಸ ಅವ್ರ ಮಗ ಇದೇ ದರ್ಶನ್ ಅಂತ. ಓ ಹಾಗಿದ್ರೆ ಮಾಡೋಣ ಬಿಡಿ ಅಂತಂದ್ಬಿಟ್ಟು ನಾನು ಇದು ಮಾಡಿದೆ. ಫಸ್ಟ್ ಪರ್ಸನ್ ಓಕೆ ಇವನು ಹೀರೋ ಆಗಲಿ ಅಂತ ಹೇಳೋದು ರಮೇಶ್ ಅವ್ರು. ಆ್ಯಕ್ಚುಲಿ ನಾನು ಹೇಳಿದೆ ದರ್ಶನ್ ನೀವೇ ಹೀರೋ ಅಂತೆಲ್ಲ ಕೆಸ್ಕೊಬಿಡಿ, ನಮ್ಮ ಪಿಕ್ಚರ್ ನೀವೇ ಹೀರೋ ಅನ್ನೋ ಥರ ನಾನು ಇದಾಗಿ ಹೇಳಿದೆ. ಸೊ ಏಯ್ ಆಗಲಿ ಹುಡುಗ ಚೆನ್ನಾಗಿ ಅನ್ಕೊಂಡ ಆಗ್ಬಿಡ್ಲಿ ಹಂಗೆ, ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಮೆಜೆಸ್ಟಿಕ್. ಫಿಕ್ಸ್ ಮಾಡ್ತಾ ಬಂದಾಗ ಸೊ ಮ್ಯೂಸಿಕ್ ವಿಷಯ ಬಂದಾಗ ಒಂದು ಚರ್ಚೆ ಆಯಿತು. ನಾನು ದಿಢೀರಂತ ನಾನು ಸಂಗೀತ ಮಾಡೋದು ಚೆನ್ನಾಗಿರೋದಿಲ್ಲ ಅಂತ ಡಿಸ್ಕಸ್ ಮಾಡ್ತಾ ಸಾಧು ಕೋಕಿಲ್ಲ ಅವರಾದರೆ ಇದಕ್ಕೆ ಈ ಸಬ್ಜೆಕ್ಟ್ಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತೇಳಿ
ಸಾಧು ಅವ್ರನ್ನ ಕನೆಕ್ಟ್ ಮಾಡಿದ್ದಾಯಿತು. ಆ ಹೋಟ್ಲ್ ಮೇಲೆ ಹತ್ತಾ ಇದ್ದೀನಿ, ಸೈಡಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ ಏನೋ ಅದು ರೂಮು, ಫಸ್ಟ್ ಫ್ಲೋರ್ ಎಡ್ಜಲ್ಲಿ ಉದ್ದಕ್ಕೆ ಲೈಟ್ ಕಂಬದ ಥರ ಒಬ್ಬ ಹುಡುಗ ನಿಂತಿದ್ದ. ಇವರು ಅವರೇ ಹೀರೋ ದರ್ಶನ್ ಅವರು. ಓಹೋ, ಈ ಹುಡುಗನ ಸಕ್ಕದಾಗಿದ್ದಾನಲ್ಲ ಸರ್, ಹೈಟ್ ಗೀಟ್ ಎಲ್ಲ ಪರ್ಸನಾಲಿಟಿ, ನೀವು ಹೀರೋ ಆಗ್ತೀರಾ ಅಂತ ಹೇಳ್ಬೋದು ನಾನು. ಸೊ ಸಾಧು ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಬಂದರು ಡೈಲಿ ಅಲ್ಲೇ, ಅವಾಗೆಲ್ಲ ಅಪಿಯನ್ ಹಾಕೊಂಡು ಅವರು ಶೂಟಿಂಗ್ ಮುಗಿಸ್ಕೊಂಡು 6 ಗಂಟೆ ಮೇಲೆ ಬರೋರು. ಸೊ ಫ್ರಮ್ 6 to 9:30, 10 ನಾನು ಆ್ಯಕ್ಚುಲಿ ಇವರೆಲ್ಲ ಎದ್ದೋಗ ತಂಗ ನಾನು ಅಲ್ಲೇ ಕೂತಿರುವೆ, 10-11 ಆದರೂ ಆಗ್ಬೋದು. ಸೊ ಮಜೆಸ್ಟಿಕ್ ಚಿತ್ರದಲ್ಲಿ 2 ಶೇಡ್ ಪಾತ್ರ ದರ್ಶನ್ ಅವ್ರದ್ದು, ಒಂದು ರೆಡಿಸಮ್ ಬ್ಯಾಕ್ ಡ್ರಾಪು, ಹೀರೋಯಿನ್ ನೋಡಿದಾಗ ಡಿಸೆಂಟ್ ಹುಡುಗ. ಸೊ ಹಂಗಾಗಿ ದರ್ಶನ್ ಅವ್ರಿಗೆ ಗೆಟಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಒಂದು ಫಾರಮ್ ಹೌಸ್ಗೆ ಹೋಗಿ ಅಲ್ಲೆಲ್ಲ ಅಲ್ಲಿಗೆಲ್ಲ ಕರೆ ಮಾಡಿ ಬ್ಲಡ್ ಶೀಟೆಲ್ಲ ಹಾಕಿ ಫೋಟೋಶೂಟ್ ಮಾಡಿದ್ವಿ. ಅದ್ರ ಲುಕ್ಕು ಚೆನ್ನಾಗಿ ಬಂದಿತ್ತು. ಇದರಲ್ಲಿ ಲುಕ್ ಟೆಸ್ಟ್ ಅಂದರೆ ಯೂಶ್ವಲಿ ನಾವೇನು ಜಾಸ್ತಿ ಫೋಟೋಶೂಟ್ ಏನಿಲ್ಲ, ನೀವು ನಂಬಲ್ಲ ಆ್ಯಕ್ಚುಲಿ ಪಾಪ ಪಿ ಎನ್ ಸತ್ಯ ಅವರು ಇವತ್ತು ಗ್ರೇಟ್ ಇಸ್ ನಾಟ್ ದೇರ್, ಬಟ್ ಇಲ್ಲ ಒಂದು ಏನಾದ್ರು ಮಾಡೋಣ ಅಂತಂದ್ಬಿಟ್ಟು ಫಸ್ಟ್ ಸ್ಟಿಲ್ ಆ ಚೈನ್ ಹೋಗ್ತಾ ಇಲ್ಲ, ಒಂದು ಕಡೆ ಚೈನ್ ಎತ್ಕೊಂಡು ಮೇಕಪ್ ಮ್ಯಾನ್ ಇಲ್ಲ, ಲುಕ್ ಟೆಸ್ಟ್ಗೆ ಮೇಕಪ್ ಮ್ಯಾನ್ ಇಲ್ಲ. ನೀವು ಈಗ ನಾವು ಆ ಚೈನ್ದೊಂದು ಇದೆಯಲ್ಲ ಪೋಸು, ಅದರಲ್ಲಿ ಬ್ಲೂ ಲೆನ್ಸ್ ಇದೆ ಎರಡು, ಅದು ಆ್ಯಕ್ಚುಲಿ ನನ್ನ ಮಿಸ್ಟರ್ ಹರೀಶ್ ಚಂದ್ರಲ್ಲಿ ಹಾಕಿದ ಲೆನ್ಸ್ ಅದು. ದರ್ಶನ್ ಸರು ಅಷ್ಟೇ ಇನ್ವಾಲ್ ಆಗಿ ಆ ಗೆಟಪ್ ಮಾಡಿ ಒಂದು ಇನ್ ತಗೊಂಡಿದ್ರು ಲೆನ್ಸ್. ಆದ್ರೆ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡಿದ್ರು ಏನೋ ಮಾಡಿ ಲೆನ್ಸ್ ಬೇಕಂದ್ಬಿಟ್ಟು ಪ್ರೊಡಕ್ಷನ್ ಕಾಸು ಕೇಳೋಕ್ಕಾಗಲ್ಲ, ಲೆನ್ಸ್ ಹಾಕೊಂಡು ಆ ರಾಕ್ ಅನ್ಬೇಕು ಅಂತ ಸಿನಿಮಾದಲ್ಲಿ ಲೆನ್ಸ್ ಹಾಕೊಂಡು ಆಕ್ಟ್ ಮಾಡೋರು. ಸೊ ಅವೆರಡು ಲೆನ್ಸ್ ಹಾಕಿ ಅದನ್ನಿಟ್ಟು ಅದು ಆಮೇಲೆ ಇಲ್ಲಿಗೆ ಒಂದು ಅವಾಗ ಶೃಂಗಾರ ಅಂತ ಒಂದು ಕುಂಕುಮ ಬರೋದು ಹಿಂಗೆ ಬಾಟ್ಲಲ್ಲಿ ಓಪನ್ ಮಾಡೋ ರೆಡ್ಡು, ಅದನ್ನು ಇಲ್ಲಿ ಹಾಕಿ ಅದೇ ಒಂದು ಲುಕ್ ಮಾಡಿದ್ವಿ. ಅದು ಒಂದೇ ಫಸ್ಟ್ ಓಪನಿಂಗ್ ಸ್ಟಿಲ್ ನಾವು ತೆಗೆದಿದ್ವಿ. ನನಗೆ ಡೇ ಫಸ್ಟು ಒಂದು ಈ ಪಿಕ್ಚರ್ ವಿಷಯ ಹೇಳ್ತೀನಿ. ವೆಂಕಟೇಶ್ವರ ದೇವಸ್ಥಾನ ಫಸ್ಟ್ ಶಾಟು ನಾನು ಡೈರೆಕ್ಟರ್ ಪಿ ಎನ್ ಸತ್ಯ ಅವರಿಲ್ಲ ಡಿಸ್ಕಸ್ ಮಾಡಿದೆ, ಒಂದು ಶಾಟ್ ಇಡಬೇಕು ದೇವಸ್ಥಾನದಲ್ಲಿ ಏನಿಡೋಣ. ಡೈರೆಕ್ಟರ್ ಏನಂದರು ದೇವ್ರಿಗೆ ನಮಸ್ಕಾರ ಮಾಡೋಣ, ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ದರ್ಶನ್ ಡೈಲಾಗ್ ಹೇಳ್ತಾರೆ. ದೇವ್ರೆ, ಜೀವನದಲ್ಲಿ ಮೊದಲನೇ ಸಲ ನಾಟಕ ಮಾಡ್ತಾ ಇದ್ದೀನಿ, ಜಯ ನನಗೇ ಇರಲಪ್ಪ. ಯಾವ ಥರ ಆಶೀರ್ವಾದ ಮಾಡಿದ್ನೇನೋ, ಯಾಕಂದರೆ ಅದರಲ್ಲಿ ಚೆನ್ನಾಗಿದೆ ಅದು, ಜೀವನದಲ್ಲಿ ನಾನು ಮೊದಲನೇ ಸಲ ನಾಟಕ ಮಾಡ್ತಾ ಇದ್ದೀನಿ, ಜಯ ನನಗೆ ಸಿಗಬೇಕಪ್ಪ ಅಂತೇಳಿ ಡೈಲಾಗ್ ಅದು. ಹಂಗೇಳಿ ಹೊರಗಡೆ ಬಂದ ತಕ್ಷಣ ಇನ್ನೊಂದು ಸಿನಿಮಾ ಅಡ್ವಾನ್ಸ್ ಇತ್ತು ನನಗೆ, ಸಿ ಅಲ್ಲಿಂದ ಹಂಗೆ ಸ್ಟಾರ್ಟ್ ಆಗಿದ್ದು. ಗುರುವಾರ ಮುಹೂರ್ತ ಆಗಿರೋದು, ಶುಕ್ರವಾರ ಮನೇಲಿ ಕಾರು ಕಾಯ್ತಾ ಇದ್ದೀನಿ. ಇನ್ಸಿಡೆಂಟ್ ನೀವು ನೆನೆಸ್ಕೊಂಡ್ರೆ ಹೆಂಗೆ ಅನ್ನಿಸ್ತದೆ ಅಂತಂದ್ರೆ ಒಳಗಡೆ ಮನೇಲಿ ಕೂತಿದ್ದೀನಿ, ಸರಿ ಆ್ಯಕ್ಚುಲಿ ಅವತ್ತು ಅದೇ ದೇವಸ್ಥಾನದಲ್ಲೇ ಎಲ್ಲಿ ಮುಹೂರ್ತ ಮಾಡಿದ್ವಿ ಅಲ್ಲೇ ಶೂಟಿಂಗ್ ಅಂತೇಳಿದರು. ನಾನು 7:30 ಎಲ್ಲ ಕೂತ್ಕೊಂಡು ಮನೆ ಮುಂದೆ ಕೂತಿದ್ದೀನಿ ಗಾಡಿ ಬರುತ್ತೀಗ ಅಂತ. 8 ಗಂಟೆ ಆಯಿತು, ಓಕೆ, 8:30 ಆಯಿತು, ಓಕೆ, 9 ಗಂಟೆ ಆದರೂ ಗಾಡಿ ಬರಲಿಲ್ಲ. ನನ್ನ ಒಬ್ಬ ಮನಸ್ಥಿತಿ ಹೆಂಗಿರ್ಬೋದು ಹೇಳ್ರಿ, ಅಯ್ಯೋ ನೆನ್ನೆ ಮುಹೂರ್ತ ಮಾಡಿದ್ದೀನಿ, ಇಲ್ಲೇನೋ ಒಂದಿನ ಚೇಂಜ್ ಮಾಡಿಬಿಟ್ಟಾರೆ, ನಂದು ಹಂಗೆ ಆಗ್ಬಿಟ್ಟಿದ್ಯಾ, ಹೆಚ್ಚು ಕಮ್ಮಿ 4 ಸಲ ಫೋನ್ ಮಾಡಿದ್ದೀನಿ ನಾನು ಸರ್ ಗಾಡಿದ. ಆಮೇಲೆ ಅಲ್ಲಿ ಹೋಗಿದ ಮೇಲೆ ಗೊತ್ತಾಗಿದೆ ಆ್ಯಕ್ಚುಲಿ ಮನೆ ಹತ್ರ ಆಯ್ತಲ್ಲ ದರ್ಶನ್, ನೀನು ಲಾಸ್ಟ್ ಪಿಕಪ್ ಮಾಡಲಿ ಅಂತ ಬಿಟ್ಟಿದ್ವಿ ನಾವು ಅಂತ. ಈ ಮೆಜೆಸ್ಟಿಕ್ ಟೈಟಲ್ ಸಾಂಗು ಸೂಪರ್ ಡೂಪರ್ ಹಿಟ್ ಮಾಡಬೇಕು ಅಂತ ನಮ್ಗೆ ಅನಿಸಿದ್ದು. ಅದರಲ್ಲಿ ಏನಾಯ್ತು ಅಂದರೆ ಮೆಜೆಸ್ಟಿಕ್ನೇ ಇಟ್ಕೊಂಡ್ವಿ ಅಷ್ಟೇ. ಊರು ಬಿಟ್ಟವರ ಸೂರಿದು ಅಂದರೆ ಎಲ್ಲ ಯಾವ ಊರಲ್ಲಾದರೂ ಕೂಡ ಯಾವ ಊರಿಂದ ಬಂದರೂ ಕೂಡ ಬೆಂಗಳೂರಲ್ಲಿ ನನಗೇನೋ ಒಂದು ಜೀವನ ಸಿಗುತ್ತೆ ಅಂತ ಹೇಳಿ ಬರ್ತಾರೆ ಅನ್ನೋದು. ಆ್ಯಂಡ್ ಸೇಮ್ ಟೈಮ್ ನಾನು ಸ್ವಲ್ಪ ವ್ಯಂಗ್ಯ ಕೂಡ ಬರೆದಿದೆ, ಮೂರು ಬಿಟ್ಟವರ ಊರಿದು, ಊರು ಬಿಟ್ಟವರ ಸೂರಿದು ಅಂತ. ಈಗ ಮೆಜೆಸ್ಟಿಕ್ ಅನ್ನೋ ಒಂದು ಏರಿಯಾಲಿ ಏನೇನು ನಡಿಬೋದು, ಏನೇನು ದಂಧೆಗಳು ನಡಿಬೋದು, ಏನೇನು ಕಾರ್ಯಕ್ರಮಗಳು ನಡಿಬೋದು. ಇನ್ನೊಂದು ನಮ್ಮ ಮೆಜೆಸ್ಟಿಕಲ್ಲಿ ಇನ್ನೇನಿದೆ ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿ ಏನೇನಾಗುತ್ತೆ, ಈ ಟೀ ಮಾರೋರು ಕಾಫಿ ಮಾರೋರು. ಅದಕ್ಕೆ ನಾನು ಬಿಗಿನಿಂಗ್ ಚಾಯ್ 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 ಕೆತ್ತಿದ್ದು ಟ್ರೈನು. ಮೆಜೆಸ್ಟಿಕ್ ಅಂದರೆ ಒಂದು ಟ್ರೈನ್ ಬಂದು ನಿಲ್ಲುವಂಥ ಜಾಗ. ಸೊ ಇಲ್ಲಿ ಎಲ್ಲ ಥರದ ದಂಧೆಗಳು, ಎಲ್ಲ ಥರದ ನೆಗೆಟಿವ್ ಶೇಡ್ಸ್ ಇದೆ, ಪಾಸಿಟಿವ್ ಶೇಡ್ಸ್ ಇದೆ ಅನ್ನೋದು ಆ ಹಾಡಲ್ಲಿ. ಅಂದರೆ ಮೆಜೆಸ್ಟಿಕ್ ಅನ್ನೋದನ್ನು ನಾನು ಸಂಕೇತವಾಗಿ ಇಟ್ಕೊಂಡು ಇಡೀ ಬೆಂಗಳೂರನ್ನ ಕುರಿತು ಬರೆದಿದ್ದ ಹಾಡದು. ಆ ಟ್ರಾಫಿಕ್ ಪೊಲೀಸ್ ಹೆಂಗಿರ್ತಾರಲ್ಲಿ, ಆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನಲ್ಲಿ ಏನು ನಡೆಯುತ್ತೆ ನೋಡಿ ನೋಡಿ. K01 M15 ಗಾಡಿ ಚಾಲಕರು ಸಾರಿಗೆ ನಿಯಮ ಪಾಲಿಸಬೇಕು. ನಿಮ್ಮಿಂದ ನೋಡಿ ಪಬ್ಲಿಕ್ ತೊಂದರೆ ಆಗ್ತಾ ಇದೆ, ಜೀಬ್ರಾ ಕ್ರಾಸ್ ದಾಟಬೇಡಿ ದಾಟಬೇಡಿ ದಾಟಬೇಡಿ. ಟೈಟಲ್ ಸಾಂಗು ಮೆಜೆಸ್ಟಿಕ್ ಅಂತ ರಶ್ ತಗೊಂಬಂದ್ಬಿಟ್ರು, ಅದು ಎಲ್ಲೆಲ್ಲಲ್ಲಲ್ಲಿ ಟಕ್ 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 ಅದು ಝುಮ್ ಅದು ಇದು ಇದು ಎಲ್ಲ ಹಾಕೊಂಡು ತಗೊಂಬಂದ್ಬಿಟ್ರು. ಆಗ ಫಸ್ಟ್ ಅನಿಸುತ್ತೆ ಬಹುಶಃ ಬೇರೆ ಸಿನಿಮಾಗಳು ಮಾಡಿದ್ದಾರೆ ತುಂಬ, ಆದರೆ ಆ ಒಂದು ಪ್ಯಾಟ್ರನ್ನು, ಒಂದು ಕಟಿಂಗ್ ಪ್ಯಾಟ್ರನ್ನು, ಆ ಹಿಂಗೆ ಹಿಂಗೆ ಸ್ಲೋ ಝುಮ್ ಬರುತ್ತೆ ಹಂಗೆ ಇನ್ನೊಂದು ಫಾಸ್ಟಾಗಿ ಟಕ್ಕನ್ನು ಬೇರೆ ಕ್ಲಿಪ್ ಹಾಕ್ಕೊಂಡು
ಈ ರೀತಿ ಕಟ್ಟಿಂಗಲ್ಲಿ ವಿತ್ ಬೀಟಲ್ಲಿ ನೋಡಿದೆ. ನೋಡಾದ್ಮೇಲೆ ಸಕ್ಕತ್ ಅನ್ನೋದು. ಆಮೇಲೆ ಡೈರೆಕ್ಟ್ರು ತೋರಿಸು ಏನೋಸು ಹಿಂಗಿದೆ ಈ ಸ್ಪೀಡ್ ಇದೆ ಗೊತ್ತಾಗಲ್ಲ ಸಾಂಗ್ ಹೋಗೋದು ಅಂತ. ಆ ಸಾಂಗ್ ಮೇಲೇನೆ ಟೈಟ್ಲು ಪೋಸ್ಟ್ ಮಾಡ್ಕೊಂಡು ಹೋದ್ರು. ಇಂಟ್ರಡಕ್ಷನ್ ಸಾಂಗ್ ಅಂತ ಬಂದಾಗ ವಿ ಆರ್ ಇಂಟ್ರೊಡ್ಯೂಸಿಂಗ್ ಎ ನ್ಯೂ ಫೇಸ್. ಅದಕ್ಕೆ ಮೊದಲನೇ ಸಾಲು ಅಹಂಕಾರ ಅಂದ್ಕೊಂಡ್ರೂ ಪರವಾಗಿಲ್ಲ, ನಾನೇ ನಾನೇ ರಾಜಾದಿರಾಜ ಅಂತ ಬರೆದು ನೀವೇ ನನ್ನ ತಾಯಿ ನೀವು ಏನು ನಿಮ್ಮ ಆಶೀರ್ವಾದ ಇರಲಿ ಈ ಥರದ ಪಲ್ಲವಿ ಬರೆದಿರ್ತ. ನಾನೇ ನಾನೇ ರಾಜಾದಿರಾಜ ಬಂದೇ ಕಾಣು ನೀವೇ ನಮ್ಮ ತಾಯಿ ತಂದೆ ತೇರೇರಿ ಅಂತಿತ್ತು. ಅದು ದರ್ಶನ್ ಇಂಟ್ರೊಡಕ್ಷನ್ ಸಾಂಗ್ ಅಲ್ಲ. ಬಟ್ ಒಂದೇನಾದ್ರೂ ಆ ಸಾಂಗ್ ನಾನು ಕೇಳಿದ ತಕ್ಷಣ ಫಸ್ಟ್ ನನಗೆ ಭಯ ಆಗಿದ್ದು ಏನೇ ಫಸ್ಟ್ ಸಾಂಗ್ ಇಷ್ಟೊಂದೆಲ್ಲ ಬರೆದ್ಬಿಟ್ಟಿದ್ದಾರೆ. ಬಟ್ ಅದು ಕಾನ್ಫಿಡೆನ್ಸ್ ತುಂಬಿದ್ದು ಪ್ಲೇನ್ ಸದ್ಯ. ಏ ಹೇಳ ದರ್ಶನ್ ಪರವಾಗಿಲ್ಲ, ಅದ್ರೊಳಗೆ ಏನಿದೆ, ಹೌದು ನಾನೇ ರಾಜ ಅನ್ಕೋ, ಅದ್ರೊಳಗೆ ತಪ್ಪೇನಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಹೆಂಗೆ ಅಂದರೆ ಸಣ್ಣ ಫಿಲಾಸಫಿನೂ ಇರಬೇಕು. ಅದು ಯಾವ ಥರ ಫಿಲಾಸಫಿ ಅಂದರೆ ಒಬ್ಬ ಆರ್ಫನ್ ಕ್ಯಾರೆಕ್ಟರ್ದು, ಆ ಆರ್ಫನ್ ಕ್ಯಾರೆಕ್ಟರ್ನ ನಾವು ಹೈಲೈಟ್ ಮಾಡಿ ಹೇಳ್ತಾ ಇದ್ದೀವಿ. ಆ ಪಾತ್ರದ ಒಬ್ಬ ರೌಡಿ ಆ ಪಾತ್ರನ ಹೈಲೈಟ್ ಮಾಡಿ ಹೇಳುವಾಗ ಅವನಿರುವಂಥ ಅವನ ಲೈಫ್ ಸ್ಟೈಲ್ನ ಹೇಳಬೇಕು. ಅದನ್ನು ಚರಣದಲ್ಲೆಲ್ಲ ಟ್ರೈ ಮಾಡಿದ್ದೀನಿ. ಈ ಸಿನಿಮಾದೊಂದು ಸೀನ್ ಇದೆ, ಇವತ್ತು ನಾನು ಮರ್ತಿಲ್ಲ. ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ನ ದರ್ಶನ್ ಬೆಲೆ ತೊಡಿತಾರೆ. ನೆಕ್ಸ್ಟ್ ಚೇಸ್ ಅವ್ರನ್ನ ನಟ್ಟಿಸ್ಕೊಂಬರ್ಬೇಕು. ಓಡಿ ಓಡಿ ಸುಸ್ತಾಗಿ ಎಲ್ಲೋ ತಟ್ಟಾಡ್ತಿರ್ತೀನಿ ನಾನು. ಅಷ್ಟೊತ್ತಿಗೆ ಇಲ್ಲಿ ಒಂದು ಟ್ಯೂಬ್ಲೈಟ್ ಇರುತ್ತೆ, ತೆಗೆದು ಬೆಂದ ಮೇಲೆ ಹಿಂಗೆ ಓಡಬೇಕು ಟ್ಯೂಬ್ಲೈಟಲ್ಲಿ. ಅದು ಶಾಂಟು ಎಕ್ಸ್ಪ್ಲೇನ್ ಮಾಡಿದ್ರು, ಹಿಂಗೆ ಹಿಂಗೆ ಬಂದು ನೋಡ್ಕೊಂಡು ಹೊಡಿಯೋಕ್ಕೆ ಅಂತ ಅಟ್ಟಿಸ್ಕೊಂಡು ಹೋಗ್ತಾನೆ ಎಲ್ಲ ಕಡೆ ಓಡಾಡಿದ್ದು. ಅದು ಆ್ಯಕ್ಚುಲಿ ಮೆಜೆಸ್ಟಿಕ್ಕಲ್ಲೂ ಹೆಂಗೆ ಅಂತಂದರೆ ಲಿಟ್ರಲಿ ಎಲ್ಲರೂ ತಿರುಗಿ ನಮ್ಮನ್ನು ನೋಡೋರು. ಅದು ಗುಬ್ಬಿ ವೀರಣ ರಂಗಮಂದಿರದ ಹತ್ರ ಆ ಒಂದು ಹಿಂಗೆ ಕಟಿಂಗ್ ಇದೆ ಅಲ್ಲಿ, ಅಲ್ಲೇನು ಮಾಡಿಬಿಟ್ರು ಮುಂದೆ ಗಾಡೀಲಿ ಇದು ವ್ಯಾನಲ್ಲಿ ಕ್ಯಾಮ್ರಾ ಇದೆ. ಪಕ್ಕದಲ್ಲಿ ರಾಜು ಇದ್ರು ಪ್ರೊಡಕ್ಷನ್ ಮ್ಯಾನೇಜರ್, ಅವ್ರಿಗೆ ಯಾವುದು ಫೋನ್ ಬಂತು, ಈ ಫೋನ್ ಬಂತು ಫೋನ್ ಬಂತು ಫೋನ್ ಬಂತು ಓಡಿ ಓಡಿ ಅಂದರು ನಾವು ಓಡ್ಬೋದು. ಇಡೀ ಮೆಜೆಸ್ಟಿಕ್ ತಿರುಗಿ ನೋಡಿದ್ವಿ, ಯಾವನೊಬ್ಬ ಪೊಲೀಸ್ ಅವ್ನು ಯಾವನ ಅಟ್ಟಿಸ್ಕೊಂಡು ಯಾವನು ಏನು ನಡೀತಾ, ಯಾಕಂದ್ರೆ ಕ್ಯಾಮ್ರಾ ಎಲ್ಲ ಏನಿಲ್ವಲ್ಲ. ಹೊಡೆದು ನಾನು ಹೊಡೆದೆ ಹಿಂದೆ ದರ್ಶನ್ ಹೊಡೆದೆ ಹಿಂದೆ ದರ್ಶನ್ ಆ ಟ್ಯೂಬ್ಲೈಟ್ ಇರೋ ಜಾಗದಲ್ಲಿ ಹಿಂಗೆ ತಟ್ಟಾಡಿದೆ. ಹಿಂಗಂದ್ರು ಒಂದು ಜಾಗದಲ್ಲಿ ಎರಡು ಟ್ಯೂಬ್ಲೈಟ್ ಸಿಕ್ಕ ತೆಗೆದು ಹಿಂಗೆ ಹೊಡೆದ್ರು. ನಾನು ಹಂಗೆ ತಟ್ಟಾಡ್ಕೊಂಡು ಮುಂದಕ್ಕೆ ಹೋಗಿ ಹಿಂಗೆ ನೋಡ್ತೀವಿ